ಪ್ರತಿಬಿಂಬ ಭಾವ ಇದ್ದರೆ ದೇವರಿಗೂ ನಮಗೂ ಉಪಾಧಿ ಯಾವುದು, ಯಾವುದರಿಂದಾಗಿ ನಾವು ಪ್ರತಿಬಿಂಬ ಆದುವಿ ಅಂತ ಒಂದು ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆಗೆ ಉತ್ತರ ಕೊಟ್ಟರೆ ತುಂಬ ಕ್ಲೇಶಗಳಿದ್ದಾವೆ. ಉಪಾಧಿ ಯಾವುದು, ಈ ಶರೀರವೇ ಉಪಾಧಿ ಅಥವಾ ನನ್ನ ಅಂತಃಕರಣ ಉಪಾಧಿ ಅಂತ ಹೀಗೇನಾದರೂ ಹೇಳಿದರೆ ಶರೀರ ಹೋದಾಗ ಪ್ರತಿಬಿಂಬವೂ ಹೋಗಬೇಕಾಗುತ್ತೆ. ಕನ್ನಡಿ ಪುಡಿಯಾದರೆ ಪ್ರತಿಬಿಂಬ ನಾಶ ಆಗುತ್ತೆ. ಆದ್ದರಿಂದ ಇಲ್ಲಿ ಯಾವುದು ಉಪಾಧಿ ಅಂತ ಪ್ರಶ್ನೆ ಮಾಡಿದರೆ ಶಾಸ್ತ್ರ ಕೊಡುತ್ತೆ ಅಲ್ಲಿ ಸ್ವರೂಪೋಪಾಧಿ. ಆಚಾರ್ಯರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಅದು ನಿರುಪಾಧಿಕ ಪ್ರತಿಬಿಂಬ ಅಂತ ಹೇಳ್ತಾರೆ. ಆಭಾಸ ಏವಚ ಅನ್ನೋ ಸೂತ್ರ ಭಾಷ್ಯದಲ್ಲಿ ನಾವು ಕಾಣ್ತೇವೆ ಪ್ರತಿಬಿಂಬ ಎರಡು ವಿಧ, ಸೋಪಾಧಿಕ ಪ್ರತಿಬಿಂಬ ನಿರುಪಾಧಿಕ ಪ್ರತಿಬಿಂಬ ಅಂತ ಎರಡಿದೆ. ನಾವು ಲೋಕದಲ್ಲಿ ಕಾಣುವ ಕನ್ನಡಿಯ ಪ್ರತಿಬಿಂಬದ ಹಾಗೆ ಜೀವಬ್ರಹ್ಮರ ಬಿಂಬ ಪ್ರತಿಬಿಂಬ ಭಾವ ಅಲ್ಲ, ಇದು ನಿರುಪಾಧಿಕವಾದ ಪ್ರತಿಬಿಂಬ, ಅಂದರೆ ಇದಕ್ಕೆ ಉಪಾಧಿ ಇಲ್ಲ. ಆದರೆ ಇನ್ನೊಂದು ಸಂದರ್ಭದಲ್ಲಿ ಅದು ಇಂದ್ರಚಾಪೋ ಯತಾರವೇ ಹೇ ಅಂತ ಕೋಟ್ ಮಾಡಿ ಇಲ್ಲಿ ಒಂದು ಪ್ರತಿಬಿಂಬ ಉಪಾಧಿ ಇದೆ. ಯಾವುದು ಉಪಾಧಿ? ತಾನೇ ಉಪಾಧಿ. ಸ್ವರೂಪಚಿತ್ ಉಪಾಧಿಕಾಸ್ಯುಹೋ, ಸ್ವರೂಪಚಿತ್ ಸ್ವರೂಪ ಚೇತನಾತ್ಮಕವಾದ ಸ್ವರೂಪ ಏನಿದೆ, ಜ್ಞಾನಾತ್ಮಕವಾದ ಸ್ವರೂಪ, ಅದೇ ಇಲ್ಲಿ ಉಪಾಧಿ. ಆದ್ದರಿಂದ ತೊಂದರೆ ಇಲ್ಲ ಅಂತ ಒಂದು ವಿಮರ್ಶೆ ಇದೆ. ಇದು ತುಂಬ ತಲೆ ಚಿಟ್ಟಿಡಿಸತಕ್ಕಂಥ ವಿಷಯ. ಉಪಾಧಿ ವಿಷಯ ಅನ್ನೋದಿದೆ ಅಲ್ವಾ, ಬಿಂಬ ಪ್ರತಿಬಿಂಬದಲ್ಲಿ ಯಾವುದು ಉಪಾಧಿ ಅಂತ ವಿಷಯ, ಅದಕ್ಕಿಂತ ರಗಳೆಯಾಗುವ ವಿಷಯ ಮತ್ತೊಂದಿಲ್ಲ. ಆದರೂ ಒಂದು ಎರಡು ಮೂರು ನಿಮಿಷದಲ್ಲಿ ಅದನ್ನು ಮುಗಿಸ್ತೇನೆ, ಇಲ್ಲದೆ ಹೋದರೆ ಅಪೂರ್ಣ ಆಗುತ್ತೆ. ಬಿಂಬ ಪ್ರತಿಬಿಂಬ ಭಾವ ಉಪಾಧಿ ಬೇಕು. ನೋಡಿ, ಇಲ್ಲಿ ಕನ್ನಡಿ ಪ್ರತಿಬಿಂಬಕ್ಕೆ ಉಪಾಧಿ ಹೇಗೋ ಹಾಗೆ ನಾನೇ ಈ ಚೇತನ ಪ್ರತಿಬಿಂಬ ಆಗುವುದಕ್ಕೆ ಉಪಾಧಿ, ನಾನೇ ನನಗೆ ಉಪಾಧಿ. ಇದನ್ನು ಅರ್ಥೈಸಿಕೊಳ್ಳುವುದಕ್ಕೆ ಸ್ವಲ್ಪ ಹಿಂದಕ್ಕೆ ಬನ್ನಿ. ಈಗ ಈ ಶರೀರ ಇದೆ, ಶರೀರವು ಭಗವಂತನ ಪ್ರತಿಬಿಂಬ ಹೌದು. ಶರೀರದಲ್ಲಿ ಶರೀರದ ಹಾಗೆಯೇ ಭಗವಂತನ ಒಂದು ಬಿಂಬ ಇದೆ. ಇದನ್ನು ನಾವು ಬಿಂಬ ಅಂತ ವ್ಯವಹಾರ ಮಾಡಲಿಲ್ಲ ಈಗ. ಯಾಕೆ ಬಿಂಬ ಅಂತ ಹೇಳಿದರೆ ಯಾವುದು ಜಡಕ್ಕೆ ಬಿಂಬ ಹೇಳಲಿಲ್ಲ ನಾವು, ಯಾವುದು ಮುಕ್ತಿಯೋಗ್ಯವೋ ಅದಕ್ಕೆ ಬಿಂಬ. ಹಾಗಾದರೆ ಈ ಶರೀರದ ಬಿಂಬ ಬೇರೆ, ಅದನ್ನು ಬಿಂಬ ಅಂತ ಕರೆಯುವುದಿಲ್ಲ. ಅದರ ಒಳಗೆ ಲಿಂಗ ಶರೀರದಲ್ಲಿ ಚೇತನ ಇದ್ದಾನೆ, ಲಿಂಗ ಶರೀರದ ಹಾಗೆ ಬಿಂಬ ಇದೆ, ಅದು ಕೂಡ ಬಿಂಬ ಅಂತ ನಾವು ವ್ಯವಹರಿಸುವುದಿಲ್ಲ. ಮತ್ತು ಲಿಂಗ ಶರೀರದ ಒಳಗೆ ಸ್ವರೂಪ ದೇಹ ಇದೆ, ಆ ಸ್ವರೂಪ ದೇಹದ ಹಾಗೇ ಭಗವಂತ ಇದ್ದಾನೆ, ಅದು ಬಿಂಬ. ಸ್ವರೂಪ ದೇಹ ಗಿಳಿಯ ಹಾಗಿದ್ದರೆ ದೇವರು ಕೂಡ ಗಿಳಿಯ ಹಾಗಿದ್ದಾನೆ, ಅದು ಬಿಂಬ. ಈ ಭಗವಂತನ ಸ್ವರೂಪ ದೇಹ ಮತ್ತು ಈ ಪ್ರತಿಬಿಂಬ, ಇದಕ್ಕೆ ಯಾವುದು ಉಪಾಧಿ ಅಂತ ಪ್ರಶ್ನೆ. ಅದಕ್ಕೆ ಈ ಶರೀರವೋ ಈ ಅಂತಃಕರಣವೋ ಉಪಾಧಿ ಅಲ್ಲ, ಮತ್ತೆ ಯಾವುದು? ಆ ಸ್ವರೂಪ ದೇಹ ಏನಿದೆ, ಆ ಸ್ವರೂಪ ದೇಹದ ಅಂತಃಕರಣ ಉಪಾಧಿ. ಸ್ವರೂಪ ದೇಹದ ಅಂತಃಕರಣ ಅಥವಾ ಸ್ವರೂಪ ದೇಹ, ಸ್ವಲ್ಪ ಕನ್ನಡದಲ್ಲಿ ಸರಿಯಾಗಿ ಹೇಳುವುದಾದರೆ ಸ್ವರೂಪದ ದೇಹ, ಸ್ವರೂಪದ ಶರೀರ, ಅದು ಅದಕ್ಕೆ ಉಪಾಧಿ. ಈಗ ಸ್ವರೂಪದ ಶರೀರ ಅಂದರೆ ಅದು ಸ್ವರೂಪಕ್ಕಿಂತ ಬೇರೆ ಅಲ್ಲ. ಈ ದಾ ಅಂತ ಮಧ್ಯದಲ್ಲಿ ಷಷ್ಠಿ ವಿಭಕ್ತಿ ಸುಮ್ಮನೆ ಹಾಕೋದು, ಅದು ರಾಹೋಹ ಶಿರಹ ಅಂತ ಹೇಳಿದ ಹಾಗೆ. ಅದು ಯಾವ ಯಾರ ತಲೆ? ಅದು ರಾಹುವಿನ ತಲೆ. ರಾಹುವಿನ ತಲೆ ಅನ್ನಲಿಕ್ಕೆ ತಲೆಯೇ ರಾಹು, ಮತ್ತೇನು ರಾಹುವಿನ ತಲೆ? ಅದು ರಾಹುವಿನ ಅಂತೇಳಿದರೆ ರಾಹುವೆಂಬ ತಲೆ ಅಂತ ಅರ್ಥ. ಅದೇ ಅರ್ಥದಲ್ಲಿ ಸ್ವರೂಪದ ದೇಹ ಅಂತ ಹೇಳೋದು. ಸ್ವರೂಪದ ದೇಹ ಅಂದರೆ ಆ ದೇಹಕ್ಕೂ ಸ್ವರೂಪಕ್ಕೂ ಭೇದ ಇಲ್ಲ, ದೇಹವೇ ಆದ ಸ್ವರೂಪ. ಅದು ಈ ಪ್ರತಿಬಿಂಬಕ್ಕೆ ಉಪಾಧಿಯಾಗಿ ಮಧ್ಯದಲ್ಲಿ ಕೆಲಸ ಮಾಡುತ್ತೆ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ, ಇಂದ್ರಚಾಪೋ ಯಥಾರವೇಹೆ ಅಂತ. ಈಗ ಕಾಮನವಿಲ್ಲು, ಇಂದ್ರಚಾಪ ಅಂತೇಳಿದರೆ ಕಾಮನವಿಲ್ಲು. ಸೂರ್ಯ ಆ ಕಡೆ ಮುಳುಗಲಿಕ್ಕೆ ಹತ್ತಿದ್ದಾನೆ, ಸ್ವಲ್ಪ ತುಂತುರು ಮಳೆ ಸುರಿತಾ ಇದೆ. ಅಷ್ಟು ಹೊತ್ತಿಗೆ ಆ ಸೂರ್ಯನಿಗೆ ವಿರುದ್ಧವಾದ ದಿಕ್ಕನ್ನು ನೋಡಿದರೆ ನಮಗೆ ಏಳಾರು ಬಣ್ಣಗಳ ಒಂದು ಬಿಲ್ಲು ಕಾಣಿಸುತ್ತೆ, ಕಾಮನ ಬಿಲ್ಲು ಅಂತ ಅದನ್ನು ವ್ಯವಹಾರ ಮಾಡ್ತೇವೆ. ಈ ಕಾಮನ ಬಿಲ್ಲು ಅನ್ನೋದು ಒಂದು ಪ್ರತಿಬಿಂಬ. ಅದು ಯಾವುದರ ಪ್ರತಿಬಿಂಬ? ಸೂರ್ಯನ ಬೆಳಕಿನ ಪ್ರತಿಬಿಂಬ. ಸೂರ್ಯನ ಬೆಳಕು ಅಂದರೆ ಸೂರ್ಯ ಅಂದರೆ ಬೇರೆ ಅಲ್ಲ, ಸೂರ್ಯನ ಬೆಳಕು, ಸೂರ್ಯನ ಬೆಳಕಿನ ಪ್ರತಿಬಿಂಬ ಅದು, ಅಥವಾ ಸೂರ್ಯನದ್ದೇ ಪ್ರತಿಬಿಂಬ ಅಂತ ಹೇಳಿ. ಸೂರ್ಯನ ಪ್ರತಿಬಿಂಬ ಬೀಳಲಿಕ್ಕೆ ಯಾವುದು ಉಪಾಧಿ? ಉಪಾಧಿ ಯಾವುದು ಅಂದರೆ ತುಂತುರು ಮಳೆ. ತುಂತುರು ಏನು, ಅಲ್ಲಿ ಬಿದ್ದಂತಹ ನೀರಿನ ಹನಿಗಳಿದ್ದಾವೆ, ಆ ನೀರಿನ ಹನಿ ಅದು ಒಂದು ಕನ್ನಡಿಯ ಹಾಗೆ ಕೆಲಸ ಮಾಡಿ ಅದರಲ್ಲಿ ಇದು ಪ್ರತಿಬಿಂಬ ಆಗಿದೆ ನಾವು ಹೇಳ್ತೇವೆ. ನಿಜವಾಗಿ ನೀರಿನ ಹನಿಯಲ್ಲೇ ಅದು ಕಂಡದ್ದು ಹೌದು, ಆದರೆ ನಮಗೆ ಕಂಡದ್ದು ನೀರಿನ ಹನಿಯೇ ಹೊರತು ನೀರಿನ ಹನಿಯಲ್ಲಿ ಕಂಡದ್ದಲ್ಲ. ಈಗ ಕಾಮನ ಬಿಲ್ಲು ಅಂದರೆ ಏನು ಅಂತ ದೊಡ್ಡ ವಿಮರ್ಶೆ. ಇದನ್ನೆಲ್ಲ ವಿಜ್ಞಾನಿಗಳು ಕೂತುಕೊಂಡು ಬೆಂಗಳೂರಲ್ಲಿ ಭಾರಿ ವಿಮರ್ಶೆ ಮಾಡಿದರು, ಇದೇನು ಅಂತ ವಿಮರ್ಶೆ ಮಾಡಲಿಕ್ಕೆ. ಅದು ಕಾಮನ ಬಿಲ್ಲು ಅಂದರೆ ಏನು ಅಂದರೆ ನೀರಿನ ಹನಿಯೇ ಬೇರೆ ಅಲ್ಲ, ನೀರಿನ ಹನಿಯೇ ಕಾಮನ ಬಿಲ್ಲು. ನೀರಿನ ಹನಿಯಲ್ಲಿ ಬಿದ್ದ ಬೆಳಕು ಅಲ್ಲ, ನೀರಿನ ಹನಿಯೇ. ಆ ನೀರಿನ ಹನಿ ಕಾಣಿಸುವುದಕ್ಕೆ ಬೆಳಕು ಬೇಕಾಯ್ತು ಅಷ್ಟೇ. ಬೆಳಕಿಲ್ಲ ಕತ್ತಲೆಯಲ್ಲಿ ಯಾರಿಗೂ ಕಾಮನ ಬಿಲ್ಲು ಕಾಣಿಸೋದಿಲ್ಲ.
ಆ ಬೆಳಕಿನ ಮೂಲಕ ನೀರಿನ ಹನಿ ಕಾಣಿಸಿತು, ಕಂಡಾಗ ಕಾಮನ ಬಿಲ್ಲಾಗಿ ಕಾಣಿಸಿತು. ಇದನ್ನು ಸತ್ತತ್ವರತಮಾಲ ಅನ್ನೋ ಗ್ರಂಥದಲ್ಲಿ ಬಹಳ ವಿವರಣೆ ಕೊಟ್ಟಿದ್ದಾರೆ. ಏನು ಅಂದರೆ ನೋಡಿ, ಕಾಮನ ಬಿಲ್ಲಿಗೆ ಉಪಾಧಿ ಇಲ್ಲ ಅಂತಲೂ ಹೇಳ್ತಾರೆ, ಇದೆ ಅಂತಲೂ ಹೇಳ್ತಾರೆ. ಇಲ್ಲ ಅಂತ ಹೇಳಿದರೆ ಏನರ್ಥ? ಏನರ್ಥ ಅಂದರೆ ಯಾವುದು ಅಲ್ಲಿ ಉಪಾಧಿಯಾಗಿದೆಯೋ ಅದೇ ಉಪಾಧೇಯವಾಗಿ ಉಪಧೇಯವಾಗಿ ಕಂಡ್ರೆ ಅದಕ್ಕೆ ಉಪಾಧಿ ಇಲ್ಲ ಅಂತ ಹೇಳೋದು. ಈಗ ಕಾಮನ ಬಿಲ್ಲು ಪ್ರತಿಬಿಂಬ, ಪ್ರತಿಬಿಂಬಕ್ಕಿಂತ ಭಿನ್ನವಾದ ಉಪಾಧಿ ಅಲ್ಲಿ ಇಲ್ಲ, ಪ್ರತಿಬಿಂಬವೇ ಉಪಾಧಿ. ಯಾವುದು ನೀರಿನ ಹನಿ ಯಾವುದಿದೆ, ಆ ನೀರಿನ ಹನಿಯೇ ಕಾಮನ ಬಿಲ್ಲಾಗಿ ಕಂಡದ್ರಿಂದ. ಆದರೆ ಕನ್ನಡಿಯಲ್ಲಿ ಹಾಗಿದೆಯಾ? ಕನ್ನಡಿಯೇ ಪ್ರತಿಬಿಂಬವಾಗಿ ಕಾಣಿಸುತ್ತಾ? ಕನ್ನಡಿಯಲ್ಲಿ ಪ್ರತಿಬಿಂಬ ಕಾಣಿಸುತ್ತೆ. ಈ ಅಧಿಷ್ಠಾನ ಅದು, ಕನ್ನಡಿ ಎಂಬುದು ಅಧಿಕರಣ, ಅಧಿಕರಣದಲ್ಲಿ ಪ್ರತಿಬಿಂಬ ಕಾಣಿಸುವುದು. ಈ ಕನ್ನಡಿಗೂ ಈ ಇಂದ್ರಚಾಪಕ್ಕೂ ಇಷ್ಟು ವ್ಯತ್ಯಾಸ ಇದೆ. ಅಲ್ಲಿ ಆಗುವಾಗ ನೀರಿನ ಹನಿಯೇ ಕಾಮನ ಬಿಲ್ಲಾಗಿ ಕಾಣಿಸುವುದು, ಇಲ್ಲಿ ಕನ್ನಡಿಯೇ ಪ್ರತಿಬಿಂಬವಾಗಿ ಕಾಣಿಸುವುದಲ್ಲ. ಹಾಗಾದರೆ ನಮಗೆ ಜೀವನಿಗೆ ಯಾವುದು ಉಪಾಧಿ ಅಂತ ಕೇಳಿದಾಗ ಕಾಮನ ಬಿಲ್ಲನ್ನು ದೃಷ್ಟಾಂತ ಕೊಡ್ಬೋದು. ಅಲ್ಲಿ ಕಾಮನ ಬಿಲ್ಲೇ ಕಾಮನ ಬಿಲ್ಲಿಗೆ ಉಪಾಧಿ ಹೇಗೋ ಹಾಗೆ ಜೀವ ಪ್ರತಿಬಿಂಬನಾಗುವುದಕ್ಕೆ ಜೀವಸ್ವರೂಪವೇ ಉಪಾಧಿ. ಇನ್ನು ಜಾಸ್ತಿ ಬೇಕು ಅಂತಾದರೆ ಗುರುಗಳು ಪಾಠ ಹೇಳಿದರೆ ಅರ್ಥ ಆಗುತ್ತೆ, ನಾನು ಹೇಳಿದರೆ ಅರ್ಥ ಆಗಲ್ಲ. ಇಷ್ಟು ವಿಷಯ ಸಾಕು. ಅಂತೂ ಈ ಜೀವಚೇತನವೆಂಬ ಉಪಾಧಿಯ ಕಾರಣದಿಂದ ಜೀವ ಅನ್ನುವ ಪ್ರತಿಬಿಂಬ ಭಗವಂತನ ಪ್ರತಿಬಿಂಬ ಅಂತ ಕರೆಸಿಕೊಳ್ತದೆ. ಇದು ಒಂದು ರೀತಿಯ ಪ್ರತಿಬಿಂಬ. ಈ ಪ್ರತಿಬಿಂಬ ಪ್ರತಿಬಿಂಬ ಭಾವವನ್ನು ಅರ್ಥೈಸಿಕೊಂಡ್ರೆ ಬಿಂಬಾಪರೋಕ್ಷ ಆಗೋದು. ನಮ್ಮ ಸ್ವರೂಪ ಚೇತನ ಹೇಗೋ ಅದರಂತೆ ಇರುವ ಭಗವತ್ ಸ್ವರೂಪವನ್ನು ಅಪರೋಕ್ಷೀಕರಿಸಿಕೊಳ್ಳುವುದಕ್ಕೆ ಬಿಂಬಾಪರೋಕ್ಷ ಅಂತ ಹೆಸರು. ಆ ಅಪರೋಕ್ಷ ಆಗಬೇಕು ಅಂತಾದರೆ ನಮಗೆ ನನ್ನ ಬಿಂಬ ಯಾವುದು ಅಂತ ಗೊತ್ತಾಗಬೇಕು. ಅದು ಸುಮ್ಮನೆ ಪುಸ್ತಕ ಓದಿ ಬರುವುದಿಲ್ಲ, ಅಥವಾ ಯಾವುದೋ ಸರ್ವಮೂಲ ಗ್ರಂಥಗಳನ್ನು ಸಮಗ್ರವನ್ನು ಅಧ್ಯಯನ ಮಾಡಿ ಮಂಗಳ ಮಾಡಿದರೂ ಕೂಡ ಬರುವುದಿಲ್ಲ. ಬಿಂಬ ಯಾರು ಅಂತ ತಿಳ್ಕೊಳ್ಬೇಕಾದ್ರೆ ಗ್ರಂಥಾಧ್ಯಯನ ಸಾಕಾಗುವುದಿಲ್ಲ. ಮತ್ತೇನು? ಪ್ರೋಕ್ತಾನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ. ಅದನ್ನು ತಿಳಿದ ಜ್ಞಾನಿಗಳು, ತನ್ನ ಬಿಂಬವನ್ನು ತಾನು ತಿಳಿದಂಥ ಜ್ಞಾನಿ ಮತ್ತೊಬ್ಬನ ಬಿಂಬವನ್ನು ತಿಳಿಯುವುದಕ್ಕೆ ಸಮರ್ಥನಾಗ್ತಾನೆ. ತಾನು ತನ್ನ ಬಿಂಬವನ್ನು ಅರ್ಥ ಮಾಡಿಕೊಂಡಿರಬೇಕು. ಅರ್ಥಾತ್ ಬಿಂಬಾಪರೋಕ್ಷ ಅಪರೋಕ್ಷ ಜ್ಞಾನಿಯಾಗಬೇಕು. ಅಪರೋಕ್ಷ ಜ್ಞಾನಿಯಾದ ವ್ಯಕ್ತಿ ಇನ್ನೊಬ್ಬನಿಗೆ, ನೋಡಪ್ಪ ನಿನ್ನ ಬಿಂಬ ಇಂಥದ್ದು, ಅದನ್ನು ಉಪಾಸನೆ ಮಾಡು, ಸಾಧನೆ ಮಾಡು, ಏರು ಅಂತ ಇನ್ನೊಬ್ಬನನ್ನು ಎತ್ತರಿಸುವುದಕ್ಕೆ ಸಮರ್ಥನಾಗ್ತಾನೆ. ಅಂಥವರು ಸ್ವರೂಪೋದ್ಧಾರಕ ಗುರುಗಳು ಅಂತ ಕರೆಸಿಕೊಳ್ತಾರೆ. ಉಪದೇಶ ಮಾಡಿ, ನೋಡು ನಿನ್ನ ಬಿಂಬ ಇಂಥದ್ದು, ಇದನ್ನು ತಿಳ್ಕೊಂಡು ನೀನು ಸಾಧನೆಯನ್ನು ಮಾಡು, ಅದನ್ನು ಉಪಾಸನೆ ಮಾಡು ಅಂತ ಹೇಳಿಕೊಟ್ಟು ಉದ್ಧರಿಸಿದ ಗುರುಗಳನ್ನು ಸ್ವರೂಪೋದ್ಧಾರಕರು ಅಂತ ಕರೆಯೋದು. ಸ್ವರೂಪೋದ್ಧಾರಕರು ಅಂದ್ರೇನು? ಅವನ ಸ್ವರೂಪವನ್ನು ಉದ್ಧರಿಸಿ ತೋರಿಸಿದವರು. ನೋಡು ನಿನ್ನ ಸ್ವರೂಪ ಇದಪ್ಪ, ಯಾಕಂದರೆ ನಿನ್ನ ಬಿಂಬ ಹೀಗಿದೆ, ಅದಕ್ಕೆ ಪ್ರತಿಬಿಂಬ ಅಲ್ವಾ ನೀನು ಅಂತ ಸ್ವರೂಪವನ್ನು ಉದ್ಧರಿಸಿ ತೋರಿಸಿದವರು ಸ್ವರೂಪೋದ್ಧಾರಕ ಗುರುಗಳು. ನಾವಿವತ್ತೆಲ್ಲ ದೊಡ್ಡ ದೊಡ್ಡ ಶಬ್ದಗಳನ್ನು ಸಿಕ್ಕವರಿಗೆಲ್ಲ ಬಳಸಿಕೊಳ್ತಾ ಹೋಗ್ತೇವೆ. ಯಾರಾದರೂ ಒಬ್ಬರು ನಮಗೆ ABCD ಹೇಳಿಕೊಟ್ಟಿದ್ರೆ ನನ್ನ ಸ್ವರೂಪೋದ್ಧಾರಕ ಗುರುಗಳು ಅಂತ ಅವರನ್ನು, ಎಂತಹ ಗುರುಗಳು ಗೊತ್ತಾ, ಸ್ವರೂಪೋದ್ಧಾರಕ ಗುರುಗಳು. ಈ ದೊಡ್ಡ ದೊಡ್ಡ ಶಬ್ದಗಳನ್ನು ನಾವು ಚಿಕ್ಕದು ಮಾಡುವುದರಲ್ಲಿ ಮಹಾಪ್ರಾವೀಣ್ಯವನ್ನು ಸಂಪಾದಿಸಿಕೊಂಡು ಬಿಟ್ಟಿದ್ದೇವೆ. ಗುರು ಶಬ್ದ ಎಷ್ಟು ಸುಂದರವಾದ ಶಬ್ದ. ಗು ಅಂದರೆ ಗ ಅಂದರೆ ಜ್ಞಾನ, ಜ್ಞಾನವನ್ನು ಊ ಅಂದರೆ ಮುಚ್ಚುವುದು ಅಜ್ಞಾನ, ಅಜ್ಞಾನವನ್ನು ರು ಅಂದರೆ ಎತ್ತಿ ಬಿಸಾಡಿದವ, ಅಜ್ಞಾನವನ್ನು ಬಿಸಾಡಿ ಗು ಅಂದರೆ ಉತ್ಕೃಷ್ಟವಾದ ಜ್ಞಾನ, ಅದನ್ನು ರಾತಿ ಕೊಡ್ತಾನೆ ಅವನು ಗುರು ಅಂತ. ಅಜ್ಞಾನವನ್ನೆಲ್ಲ ಬಿಸಾಡಿ ಜ್ಞಾನವನ್ನು ಕೊಟ್ಟವನಿಗೆ ಗುರು ಅಂತ ಹೆಸರು. ನಾವು ಅಕ್ಕಪಕ್ಕದಲ್ಲಿ ಹೋದವರಿಗೆ ಅವರ ಹೆಗಲಿಗೆ ಕೈ ಹಾಕಿ ಏನು ಗುರು ಹೇಗಿದ್ದಿ ಅಂತ ವಿಚಾರ ಮಾಡಿಕೊಂಡು ಗುರು ಶಬ್ದವನ್ನು ಒಂದಷ್ಟು ಅಪಮೌಲ್ಯ ಮಾಡಿ ಹಾಕಿದ್ದೇವೆ. ಗುರು ಶಬ್ದದ ಜೊತೆಗೆ ಸ್ವರೂಪೋದ್ಧಾರಕ ಅನ್ನೋದು ಬಹಳ ಎತ್ತರದ್ದು. ಯೋಗಶಾಸ್ತ್ರ ಎಲ್ಲಿ ಹೇಳುತ್ತೆ ಸ್ವರೂಪೋದ್ಧಾರಕ ಶಬ್ದವನ್ನು ಅಂದರೆ ಅವನು ಒಳಗಿಂದ ಉಪದೇಶ ಆಗುವುದು ಅಂತ ಹೇಳುತ್ತೆ. ನಿನ್ನ ಯೋಗ, ನಾನು ಸಮಗ್ರ ಶಾಸ್ತ್ರದ ಮರ್ಯಾದೆಯಲ್ಲಿ ಹೇಳ್ತಾ ಇಲ್ಲ, ಯೋಗಶಾಸ್ತ್ರದ ಪ್ರಕಾರ ಸ್ವರೂಪೋದ್ಧಾರಕ ಗುರು ಹೊರಗಿನಿಂದ ಬಂದು ಉಪದೇಶ ಮಾಡುವುದಲ್ಲ, ಹೊರಗಿನಿಂದ ದಾರಿ ತೋರಿಸ್ತಾನೆ, ದಾರಿ ತೋರಿಸಿದ ಮೇಲೆ ಒಳಗಿನಿಂದ ಉಪದೇಶ ಮಾಡ್ತಾನೆ. ಅದು ಆಜ್ಞಾಚಕ್ರದಲ್ಲಿ ನಡೆಯುವ ಉಪದೇಶ ಅಂತ ಹೇಳುತ್ತೆ. ನಮ್ಮಲ್ಲಿ ಒಳಗೆ ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪೂರಕ, ಮಣಿಪೂರಕದ ಮೇಲೆ ಇರತಕ್ಕಂಥ ಅನಾಹತ, ಆಮೇಲೆ ಕಂಠದಲ್ಲಿ ವಿಶುದ್ಧ, ಆಮೇಲೆ ಎರಡು ಹುಬ್ಬುಗಳ ಮಧ್ಯದಲ್ಲಿ ಆಜ್ಞಾ ಅಂತ ಒಂದು ಸ್ಥಳ ಇದೆ, ಆಜ್ಞಾಚಕ್ರ ಅಂತ ಕರೀತೇವೆ. ಒಬ್ಬ ಸಾಧನೆ ಮಾಡಿಕೊಂಡು ಆಜ್ಞಾಚಕ್ರದ ತನಕ ಏರಿದಾಗ ಅಲ್ಲಿಂದ ಅವನಿಗೆ ಆಜ್ಞೆ ಬರುತ್ತೆ. ಏನು ಆಜ್ಞೆ ಬರುತ್ತೆ? ನೀನು ಮುಂದೆ ಸಾಧನೆ ಮಾಡಬೇಕಾದ, ಚಿಂತನೆ ಮಾಡಬೇಕಾದ ರೂಪ ಇದು ಅಂತ ಆಜ್ಞೆ ಸಿಗುವುದರಿಂದ ಆ ಜಾಗಕ್ಕೆ ಆಜ್ಞಾಚಕ್ರ ಅಂತ ಹೆಸರು. ಅಂದರೆ ಅಷ್ಟು ಸಾಧನೆ ಆದಾಗ ಅವನಿಗೆ ಓ ನಾನು ಉಪಾಸನೆ ಮಾಡಬೇಕಾದ ಭಗವಂತನ ರೂಪ ಇದು ಅಂತ ಗೊತ್ತಾಗುತ್ತೆ. ಹೀಗೆ ನಮಗೆ ಒಳಗಿನ ಉಪದೇಶ ನಡೆಯುವ ಜಾಗ ಅದು ಅಂತ, ಅಂದರೆ ಒಳಗಿನಿಂದ ಗುರುಗಳು ಉಪದೇಶ ಮಾಡ್ತಾರೆ. ಗುರುಗಳೆಲ್ಲ ಅಂತರ ಒಳಗಿದ್ದಾರೆ.
ತತ್ವಾಭಿಮಾನಿ ದೇವತೆಗಳು ಗುರುಗಳು. ಆ ಗುರುಗಳು ಒಳಗಿನಿಂದ ನಿವನಿಗೆ ಇಂಥ ರೂಪವನ್ನು ಉಪಾಸನೆ ಮಾಡು, ಇದು ನಿನ್ನ ಬಿಂಬರೂಪ ಅಂತ ತಿಳಿಸಿಕೊಡ್ತಾರೆ. ಹೀಗೆ ಗುರುಗಳೇ ಇಲ್ಲದೆ, ಅಂದರೆ ಹೊರಗಿನ ಗುರುಗಳೇ ಇಲ್ಲದೆ, ಮೊದಲು ಗುರುಗಳ ಮೂಲಕ ಶಾಸ್ತ್ರಾಧ್ಯಯನ ಮಾಡಿದ ವ್ಯಕ್ತಿ ತನ್ನ ಆಂತರ ಸಾಧನೆಯಿಂದ ತನ್ನ ಸ್ವರೂಪೋದ್ಧಾರಕ ಗುರುವಿನ ಮೂಲಕ ಒಳಗಿನಿಂದ ಬಿಂಬಸ್ವರೂಪವನ್ನು ಅರಿತುಕೊಳ್ಳುವುದಕ್ಕೆ ಶಕ್ಯ ಇಲ್ಲ. ಶ್ರೀ ರಾಘವೇಂದ್ರ ಸ್ವಾಮಿಗಳಂಥ ಗುರುಗಳು ಹೋಗಿ ಆತ ಗುರುಗಳ ವಿಶೇಷ ಸೇವೆಯನ್ನು ನಡೆಸಿದಾಗ ಅಲ್ಲಿ ಕನಸಿನಲ್ಲಿ ಬಂದು ಕೂಡ ಉಪದೇಶ ಮಾಡಿಯಾರು, ಒಂದು ವಿಶಿಷ್ಟ ದರ್ಶನವನ್ನು ಕೊಟ್ಟು ಕೂಡ ಬಿಂಬವನ್ನು ಉಪದೇಶ ಮಾಡಿಯಾರು. ಇಂಥದ್ದು ನಡೆದಿದೆ ಬಹಳಷ್ಟು. ಅಪರೋಕ್ಷ ಜ್ಞಾನಿಗಳು ಅಂತ ನಾವು ಇವತ್ತು ಪ್ರೀತಿಯಿಂದ ಭಕ್ತಿಯಿಂದ ಕಾಣತಕ್ಕಂತಹ ಜ್ಞಾನಿಗಳು ಆ ವಿಷಯಗಳನ್ನು ನಿರೂಪಿಸಿದ್ದನ್ನು ನಾವು ಕಾಣ್ತೇವೆ. ಆದ್ದರಿಂದ ಈ ಬಿಂಬದ ಸ್ವರೂಪವನ್ನು ಶ್ರೇಷ್ಠ ಜ್ಞಾನಿಗಳು, ತಾವು ತಮ್ಮ ಬಿಂಬವನ್ನು ಕಂಡವರು, ಅಪರೋಕ್ಷೀಕೃತ ಶ್ರೀಶರು ಮಾತ್ರ ನಿರೂಪಿಸುವುದಕ್ಕೆ ಸಮರ್ಥರು. ಅವರ ನಿರೂಪಣೆಗೆ ಅನುಗುಣವಾಗಿ ನಾವು ಬಿಂಬವನ್ನು ಅನುಸಂಧಾನ ಮಾಡಬಹುದು. ಇದರಲ್ಲಿ ಇನ್ನೊಂದು ವಿಷಯ ಇದೆ. ಹೀಗೆ ನಾನು ಬಿಂಬದ ಬಗ್ಗೆ ಎರಡು ಕ್ರಮವನ್ನು ಹೇಳಿದೆ. ಒಂದು ವಿಶ್ವ ತೇಜಸ ಪ್ರಾಜ್ಞ ತುರ್ಯ, ಇದು ಬಿಂಬ, ಉಳಿದದ್ದೆಲ್ಲ ಪ್ರತಿಬಿಂಬ, ಚೇತನಗಳೆಲ್ಲ ಪ್ರತಿಬಿಂಬ, ಇದು ಒಂದು ಅಂಶ ಹೇಳಿದ್ದು. ಎರಡನೇ ಅಂಶ, ಭಗವಂತನ ರೂಪದ ಹಾಗೆಯೇ ನಮ್ಮ ಸ್ವರೂಪ ರೂಪ, ನಮ್ಮ ಸ್ವರೂಪ ರೂಪದ ಹಾಗೆಯೇ ಭಗವಂತನ ಒಂದು ಬಿಂಬರೂಪ ಇದೆ, ಈ ಬಿಂಬ ಅದನ್ನು ಇಷ್ಟು ಹೊತ್ತು ನಾನು ನಿರೂಪಿಸಿದ್ದು. ಇನ್ನೊಂದು ಬಿಂಬ ಪ್ರತಿಬಿಂಬ ಭಾವ ಇದೆ. ಏನಂದರೆ ಭಗವಂತನ ಪ್ರತಿಬಿಂಬ ನಾವು ಅಷ್ಟೇ ಅಲ್ಲ, ಭಗವಂತನ ಪ್ರತಿಬಿಂಬ ಪ್ರತಿಬಿಂಬ ಪ್ರತಿಬಿಂಬದ ಪ್ರತಿಬಿಂಬರೂ ನಾವು ಅನ್ನೋದು ಇನ್ನೊಂದು ಕ್ರಮ. ಅಂದರೆ ನಾವು ಭಗವಂತನಿಗೆ ನೇರ ಪ್ರತಿಬಿಂಬ ಅಲ್ಲ, ಭಗವಂತನ ನೇರ ಪ್ರತಿಬಿಂಬ ಪ್ರಾಣದೇವರು, ಪ್ರಾಣದೇವರ ನೇರ ಪ್ರತಿಬಿಂಬ ನಂತರದ ರುದ್ರಾದಿಗಳು, ಈ ಕ್ರಮದಲ್ಲಿ ಪ್ರತಿಬಿಂಬ ಆಗಿ ಆಗಿ ಯಾವುದೋ ಕೊನೆಯ ಪ್ರತಿಬಿಂಬ ನಾವು. ಕೊನೆ ಅಂದರೆ ನಮ್ಮಿಂದ ಆ ಕಡೆ ಪ್ರತಿಬಿಂಬ ಇಲ್ಲ, ನಾವು ಕೊನೆಯ ಪ್ರತಿಬಿಂಬ. ಆಭಾಸ ಏಷ ಪವನ. ಈಗ ಇದನ್ನು ಆಚಾರ್ಯರು ನಿರೂಪಣೆ ಮಾಡ್ತಾ ಸಾಗಿದ್ದಾರೆ, ಯಾರು ಯಾರ ಪ್ರತಿಬಿಂಬ ಅಂತ ಒಂದು ನಿರೂಪಣೆ ಇದೆ. ಇದು ಹೇಗಾಯಿತು? ಸಾಮಾನ್ಯ ಈ ಆಯುಷ್ಕರ್ಮಕ್ಕೆ ಹೋಗುವಾಗ ಅದಕ್ಕೆ ಆಯುಷ್ಕರ್ಮ ಅಂತ ಹೆಸರು. ಒಳ್ಳೆಯ ದಿವಸ ನೋಡಿ ಮಾಡಿದರೆ ಆಯುಷ್ಯ ಜಾಸ್ತಿ ಆಗುತ್ತೆ ಅಂತ ಆಯುಷ್ಕರ್ಮ. ಅದು ಕೆಟ್ಟ ದಿವಸ ಬೇಕು ಬೇಕು ಅಂತ ನೋಡಿಕೊಂಡು ಹೋಗಿ ಮಾಡಿದರೆ ಆವಾಗ ಆಯುಷ್ಯ ಕಡಿಮೆ ಆಗುತ್ತೆ ಅಂತ ಸಪ್ತಾರ್ಕಿಹಿ ಅಂತ ಹೇಳಿದ್ರು. ಏಕಾದಶ ಕ್ಷಪಯತಿ ಕ್ಷಿಜಿತಸ್ತು ಮಾಸಾನ್ನು ಸಪ್ತಾರ್ಕಿಹಿ. ಅವನು ಮಂಗಳವಾರ ಹೋಗಿ ಮಾಡಿದರೆ 11 ತಿಂಗಳು ಆಯುಷ್ಯ ಕಡಿಮೆ ಆಗುತ್ತೆ. ಅದೇ ಆರ್ಕಿ ಅಂದರೆ ಅರ್ಕನ ಮಗ ಶನಿ, ಶನಿವಾರದ ದಿವಸ ಹೋಗಿ ಆಯುಷ್ಕರ್ಮ ಮಾಡಿಕೊಂಡ ಅಂತ ಆದರೆ 7 ತಿಂಗಳ ಆಯುಷ್ಯವನ್ನು ಕಳೀತಾನೆ. ಅದೇ ಹೋಗಿ ಬುಧವಾರ ಮಾಡಿತು ಅಂತಾದರೆ 11 ತಿಂಗಳ ಆಯುಷ್ಯ ಜಾಸ್ತಿ ಮಾಡ್ತಾನೆ. ಆದ್ದರಿಂದ ಅದಕ್ಕೆ ಆಯುಷ್ಕರ್ಮ ಅಂತಲೇ ಹೆಸರು. ಈ ಆಯುಷ್ಕರ್ಮ ಮಾಡಲಿಕ್ಕೆ ಹೋದಾಗ ಅಲ್ಲೇನು ಮಾಡಿರ್ತಾನೆ, ಆ ಕಡೆ ಒಂದು ಕನ್ನಡಿ, ಈ ಕಡೆ ಒಂದು ಕನ್ನಡಿ ಇಟ್ಟಿರ್ತಾನೆ. ಯಾಕಂದರೆ ಇವನಿಗೆ ಸರಿಯಾಗಿ ಜುಟ್ಟು ಬಿಟ್ಟಿದ್ದೇನೋ ಇಲ್ಲವೋ ಅಂತ ಅವ ನೋಡಿ ತಿಳ್ಕೊಳ್ಬೇಕು ಅಂತ, ಅದು ಹಿಂದುಗಡೆದ್ದು ಸರಿಯಾಗಿ ಕಾಣಿಸ್ಬೇಕು ಅವನಿಗೆ ಅಂತ ಎರಡು ಕನ್ನಡಿ ಇಟ್ಟಿರ್ತಾನೆ. ಆ ಎರಡು ಕನ್ನಡಿಗಳಲ್ಲಿ ಇವ ಸಾವಿರಾರು ಕಾಣಿಸ್ತಾನೆ. ಯಾಕಂದರೆ ಅಲ್ಲಿ ಇವನ ಪ್ರತಿಬಿಂಬವಿತ್ತು, ಆ ಬಿಂಬ ಆ ಪ್ರತಿಬಿಂಬದ ಪ್ರತಿಬಿಂಬ ಈ ಕಡೆ ಬೀಳೋದು, ಅದರ ಪ್ರತಿಬಿಂಬ ಮತ್ತೆ ಅಲ್ಲಿ ಬಿತ್ತು, ಹೀಗೆ ಪರಸ್ಪರ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಂತ ಹೊಡೆದು ಸಾವಿರಾರು ಪ್ರತಿಬಿಂಬಗಳು ಕಾಣಿಸ್ತಾವಲ್ವಾ. ಅದರಲ್ಲಿ ಮೊದಲ ಪ್ರತಿಬಿಂಬ ಸ್ಪಷ್ಟ ಗೋಚರಿಸುತ್ತೆ, ಹಿಂದಿನ ಪ್ರತಿಬಿಂಬ ನೋಡ್ತಾ ಹೋಗಿ, ಕೊನೆ ಕೊನೆದು ಅಸ್ಪಷ್ಟ ಅಂದರೆ ಅಸ್ಪಷ್ಟ. ಅಸ್ಪಷ್ಟ ಆದದ್ದು ಯಾಕೆ? ಇವನಿಗೆ ದೂರದೃಷ್ಟಿ ಇಲ್ಲ ಅನ್ನೋ ಕಾರಣದಿಂದ ಅಲ್ಲ, ಬಿಂಬದಿಂದ ಪ್ರತಿಬಿಂಬ ಅಂತ ಅದೆಲ್ಲ ಜೆರಾಕ್ಸಿಂದ ಜೆರಾಕ್ಸ್ ಮಾಡ್ತಾ ಹೋದ ಹಾಗೆ, ಕೊನೆ ಜೆರಾಕ್ಸು ಏನೂ ಕಾಣಿಸದೇ ಇರುವ ಹಾಗೆ ಮಂದವಾಗುವ ಹಾಗೆ ಇದು ಕೊನೆಯ ಪ್ರತಿಬಿಂಬ ಮಂದವಾಗ್ತಾ ಹೋಗುತ್ತೆ. ಹಾಗೆ ಭಗವಂತನ ನೇರ ಪ್ರತಿಬಿಂಬ ಮುಖ್ಯಪ್ರಾಣ ಅಂದರೆ ಅದು ಸ್ಪಷ್ಟ. ಮುಖ್ಯಪ್ರಾಣನಿಂದ ನೀವು ದೇವರು ಹೇಗೆ ಅಂತ ತಿಳ್ಕೊಳ್ಬೋದು, ಅಷ್ಟು ಸ್ಪಷ್ಟವಾದ ಪ್ರತಿಬಿಂಬ. ಸ್ಪಷ್ಟ ಅಂದರೆ ಎಷ್ಟು ಗೊತ್ತೋ, ಅದು ಅಂಶಾಂಶವೂ ಅಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ಅದು ಶ್ರೀ ಬ್ರಹ್ಮ ರುದ್ರಪೂರ್ವಕಾಹ, ಶ್ರೀ ಲಕ್ಷ್ಮೀದೇವಿ, ಬ್ರಹ್ಮದೇವ, ರುದ್ರ ಇವರೆಲ್ಲ ಏನು ಅಂತ ಹೇಳಿದರೆ ಏಕಾಂಶಮಪಿ ಮಾಹಾತ್ಮ್ಯಂ ನೈವಾಸ್ತಿ, ಭಗವಂತನ ಅಂಶ ಮಾಹಾತ್ಮ್ಯವೂ ಅಲ್ಲ. ಅದು ಅಂದರೆ ಅದು ಲಕ್ಷ್ಮೀದೇವಿಗೆ ಭಗವಂತನ ಒಂದು ಪಾದಧೂಳಿಯ ಗುಣವನ್ನು ಲೆಕ್ಕ ಮಾಡಲಿಕ್ಕೆ ಬರಲಿ ಆಗಲಿಲ್ಲ ಇಲ್ಲಿ ಅತನಕ ಅಂತಿದ್ದಲ್ವ. ನ ರಮಾಪಿ ಪದಾಂಗುಲೀಲ ಸನ್ನಖಧೂ ರಾಜದನಂತ ಸದ್ಗುಣಾನ್ ಗಣಯೇತ್ ಗಣಯಂತೀ ಅನಾರತಂ ಪರಮಾನ್ ಕೋಸ್ಯ ಪರಾನ್ ಗುಣಾನ್ ವದೇತ್. ಆ ಭಗವಂತನ ಪರಗುಣಗಳನ್ನು ಯಾರು ಹೇಳುವುದಕ್ಕೆ ಸಾಧ್ಯ? ಆದ್ದರಿಂದ ಇವರೆಲ್ಲ ಅಂಶ ಅಂದರೆ ಈಗ ದೇವರನ್ನು ಏನು ಅಂತ ನಾವು ತಿಳ್ಕೊಳ್ಳುವುದಕ್ಕೆ ಇವರು ಬೇಕಾದಷ್ಟು ಸಾಕು. ಭಾರೀ ಗುಣಪೂರ್ಣರಾಗಿರ್ತಕ್ಕಂಥವರು, ಸರ್ವಜ್ಞ ಕಲ್ಪರು ವಾಯುದೇವರು. ಅವರಿಂದ ನಂತರ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ನಾವು ದೇವರನ್ನು ಅಪರೋಕ್ಷೀಕರಿಸಿಕೊಳ್ಳಬೇಕಾದರೆ ಒಂದೊಂದು ಪ್ರತಿಬಿಂಬದ ಮೂಲಕ ಮೇಲೆ ಮೇಲೆ ಸಾಕ್ತಾ ಹೋಗಬೇಕು. ಆ ಪ್ರತಿಬಿಂಬದ ಭಕ್ತಿ ಮಾಡದೇ ಹೋದರೆ ಬಿಂಬದಲ್ಲಿ ಭಕ್ತಿ ಪೂರ್ಣವಾಗಿ ಆಗುವುದಿಲ್ಲ. ಈಗ ಆಚಾರ್ಯರ ಸಿದ್ಧಾಂತದ ಮೂಲ ಏನು ಅನ್ನುವುದು ಸ್ಪಷ್ಟ ಆಯಿತು.
ತಾರತಮ್ಯ ಜ್ಞಾನ ಬೇಕು ಅಂತ ಆಚಾರ್ಯರು ಒತ್ತಿ ಹೇಳ್ತಾರೆ. ಗುರುಹು ಸತ್ಸಂಪ್ರದಾಯಜ್ಞ ತಾರತಮ್ಯೇನ ಶಿಕ್ಷಿತ. ಯಾರು ಗುರು? ತಾರತಮ್ಯೇನ ಶಿಕ್ಷಿತನಾದವ ಗುರು. ಅಂದರೆ ತಾರತಮ್ಯ ಜ್ಞಾನ ಬಹಳ ಮುಖ್ಯ ಅಂತ. ತಾರತಮ್ಯ ಜ್ಞಾನ ಯಾಕೆ ಮುಖ್ಯ? ತಾರತಮ್ಯ ಪುರಸ್ಸರವಾಗಿ ಭಗವಂತನಲ್ಲಿ ಭಕ್ತಿ ಮಾಡುವುದಕ್ಕೆ ತಾರತಮ್ಯ ಜ್ಞಾನ ಮುಖ್ಯ. ತಾರತಮ್ಯ ಪುರಸ್ಸರ ಭಕ್ತಿ ಯಾಕೆ ಮಾಡಬೇಕು? ಯಾಕಂದರೆ ಇವರೆಲ್ಲ ಅವರನ್ನು ತೋರಿಸಿಕೊಂಡು ಮೇಲಿದ್ದನ್ನು ತೋರಿಸ್ತಾ ಹೋಗಬೇಕು. ಇದು ಮೊದಲು ಇಲ್ಲಿ ಪಕ್ಕದಲ್ಲಿದ್ದ ಪ್ರತಿಬಿಂಬ ನೋಡಬೇಕು. ಓ, ಪ್ರತಿಬಿಂಬದನ್ನು ಚೆನ್ನಾಗಿ ತಿಳ್ಕೊಂಡು ಸ್ವಾಮಿ ಅನುಗ್ರಹ ಮಾಡಿದಿರಿ ಅಂತ ಹೇಳಿದಾಗ, ಏ ಇಲ್ಲಿ ಮುಗಿಲಿಲ್ಲ, ತಗೋ ಅದನ್ನು ನೋಡು ಅಂತ ತಮ್ಮ ಬಿಂಬವನ್ನು ಅವರು ತೋರಿಸ್ತಾರೆ. ಬಿಂಬ ಕಂಡವರು, ಅದನ್ನು ಬಿಂಬ ಕಂಡವರು ಮಾತ್ರ ನಮಗೆ ಈ ಉಪಾಸನೆಗೆ ಬೇಕಾದವರು. ತಾರತಮ್ಯ ಜ್ಞಾನ ಅಂತೇಳಿದರೆ ನಮ್ಮಲ್ಲಿ ನಮ್ಮ ಗುರುಗಳು ಅವರಿಗೆ ಪಾಠ ಹೇಳಿದವರು, ಆಮೇಲೆ ಆ